ತುಂಬಾ ಜಾಯಿನ್ ತುಂಬಾ ಖುಷಿ ಆಗ್ತಿದೆ. 25 ದಿನ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ. ಏನ್ ಖುಷಿ ಆಗುತ್ತೆ ಅಂದ್ರೆ ಇದೊಂಥರ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂದ್ರೆ ವಿತ್ ಒಂದು ಕ್ಲೀನ್ ಕಾಮಿಡಿ, ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಹಿಟ್ ಆಗಿದೆ, ಅದೇ ತುಂಬಾ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಒಳ್ಳೆ ಜನರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ತುಂಬಾ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಸಿನಿಮಾನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಮ್ಯೂಸಿಕ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಈ ಸಿನಿಮಾದಲ್ಲಿರೋ ಪ್ರತಿಯೊಂದು ಟೆಕ್ನಿಷಿಯನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಖುಷಿಯ ವಿಚಾರ ಅಂದರೆ ನಾವು ಥಿಯೇಟರ್ಗೆ ಹೋದಾಗ ಲವರ್ಸ್ನ ನೋಡ್ಬೋದು, ಮಕ್ಕಳನ್ನ ನೋಡ್ಬೋದು, ತಾತ ಅಜ್ಜಿಗಳನ್ನ ನೋಡ್ಬೋದು, ಅಪ್ಪ ಅಮ್ಮ ಅಂದರೆ ಇಡೀ ಫ್ಯಾಮಿಲಿನ ಒಂದು ಥಿಯೇಟರ್ನ ನೋಡಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಅನಿಸುತ್ತೆ. ಸೊ ಅದು ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಫಸ್ಟ್ ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರ್ತಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತೊಗೊಂಡು ಬಂದಿದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಹೊಸ ಟೆಕ್ನಿಷಿಯನ್ಸ್ನ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ, ನಮ್ಮ ಸಭಾ ಅವರಾಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಮತ್ತು ನಮ್ಮ ಎಡಿಟರ್ ಆದಿ ಅವರಾಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಟರ್ಸ್ ಮಧು ಅವರು, ಆಮೇಲೆ ಶೀಲಂ ಅವರು, ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇಷ್ಟೊಳ್ಳೆ ಆ್ಯಕ್ಟಿಂಗ್ನ ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೆಸ್, ನಮ್ಮ ಸಿನಿಮಾ ಫಸ್ಟ್ ಡೇ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಪ್ರಮೋಟ್ ಮಾಡ್ಕೊಂಡು ತುಂಬ ಖುಷಿಯಿಂದ ಎಲ್ಲ ಫಂಕ್ಷನ್ಸ್ಗೂ ಬಂದು ನಮಗೆ ತುಂಬ ಹಾರೈಸಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್, ಥ್ಯಾಂಕ್ ಯು. ಸೊ ಅವ್ರಿಗೇನಂದ್ರು ಅದೇ ಮನೆಯಲ್ಲಿ, ಆಮೇಲೆ ದೊಡ್ಡಪ್ಪ ಆಗಿರ್ಬೋದು, ಆಮೇಲೆ ತಂದೆ ಆಗಿರ್ಬೋದು, ಎಲ್ಲರೂ ಏನಂದ್ರು ಅಂದರೆ ಈ ಸಿನಿಮಲ್ಲಿ ನಿನಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ. ಸೊ ಅದು ನಮಗೆ ತುಂಬ ಇಷ್ಟ ಆಯಿತು, ಅದು ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದರೆ ಎಲ್ಲದೂ ಇದೆ, ಅಂದರೆ ಇಮೋಷನ್ಸ್ ತುಂಬ ಚೆನ್ನಾಗಿದೆ, ಕಾಮಿಡಿ ತುಂಬ ಚೆನ್ನಾಗಿದೆ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನಿಮಾ ಇದೆ ಅಂದ್ಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಯಿತು, ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು. ನಂಗೆ ಎರಡು ಚಿಕ್ಕ ವಯಸ್ಸಿಂದ ಬರೀ ಸಿನಿಮಾಗಳೇ ನೋಡಿದ್ದೀವಲ್ಲ, ಸೊ ಎಲ್ಲ ತರ ಸಿನಿಮಾನು ಇಷ್ಟ. ಈಗ ಮಾಸ್ ಸಿನಿಮಾ ಅಂತೂ ನಂಗೆ ಥಿಯೇಟರ್ಗೆ ಹೋಗಿ ನೋಡೋದು ತುಂಬ ಇಷ್ಟ. ಬಟ್ ಈ ತರ ಸಿನಿಮಾ ಜರ್ನಿ ತುಂಬ ಚೆನ್ನಾಗಿರುತ್ತೆ, ಯಾಕಂದ್ರೆ ಇಡೀ ಸಿನಿಮಾಲಿ ನಮ್ಮ ಮೈಂಡ್ ಸೆಟ್ ಆ ಕ್ಯಾರೆಕ್ಟರ್ ತರ ಇರುತ್ತೆ, ತುಂಬಾ ಖುಷಿಯಾಗಿರ್ತೀವಿ, ತುಂಬಾ ಜೋವಿಯಲ್ ಆಗಿರ್ತೀವಿ, ಸೊ ಆ ಜರ್ನಿ ಚೆನ್ನಾಗಿರುತ್ತೆ. ಸೊ ಈ ತರ ಸಿನಿಮಾ ಆಕ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಎರಡು ಇಷ್ಟ ನನಗೆ, ಮಾಸ್ ಸಿನಿಮಾನು ಇಷ್ಟ, ಆಮೇಲೆ ಈ ಥರ ಒಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಇಷ್ಟ. ಬಟ್ ರಾಮ್ ಕಾಮ್ ನಂಗೆ ಯೂಶ್ಲಿ ತುಂಬ ಇಷ್ಟ, ನೋಡೋಕ್ಕೂ ಆಗಿರ್ಬೋದು ಆ್ಯಕ್ಟ್ ಮಾಡೋಕ್ಕೆ ರಾಮ್ ಕಾಮ್ ನಂಗೆ ತುಂಬ ಇಷ್ಟ. ಒಂದು ಡೈಲಾಗ್ ತುಂಬಾ ಹತ್ರ ಆಗಿದೆ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆಲ್ಲ, ಅದು ನಿಮ್ಮ ಬಾಯಲ್ಲಿ ಬಂದಾಗ ಇಡೀ ಸಿನಿಮಾದಲ್ಲಿ ಒಂದು ರಿಪೀಟ್ ಮಾಡೋದು ಹೇಳ್ತೀರಾ, ನನ್ನ ಹಾರ್ಟಲ್ಲಿ ಒಂದು ಫೀಲ್ ಇದೆ, ಆ ಫೀಲಿಗೆ ಒಂದು ಬೇಕಿದೆ ಅಂತ, ಆ ಡೈಲಾಗ್ ಬಗ್ಗೆ ಏನು ಹೇಳ್ತೀರಾ, ಆ ಫೀಲ್ ಬಗ್ಗೆ ಏನು ಹೇಳ್ತೀರಾ? ಆ ಫೀಲ್ ಬಗ್ಗೆ ಅದೇ ಯಾವುದೋ ಒಂದು ಇದರಲ್ಲಿ ಇರ್ತಾ ಇದೆ, ಲೈಫ್ದೊಂದು ಪ್ಲ್ಯಾನ್ ಇರುತ್ತೆ, ಆಮೇಲೆ ನಮ್ದೊಂದು ಪ್ಲ್ಯಾನ್ ಇರುತ್ತೆ, ಆ ಎರಡು ಪ್ಲ್ಯಾನ್ ಒಂದಾಗ್ದಾಗ್ಲೆ ಸಕ್ಸಸ್ ಸಿಗೋದು ಅಂತ. ಸೊ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇದ್ದೇ ಇರುತ್ತೆ, ಆ ಪ್ರೀತಿನ ಹುಡುಕ್ಬೇಕು, ಅದು ನಮಗೆ ಸಿಕ್ಕಿದಾಗ ಆಚೆನೂ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟ.